ಅತ್ಯಂತ ದೊಡ್ಡ ಗಾಜಿನ ಅರಮನೆ ದಾವಣಗೆರೆಯಲ್ಲಿ ನಿರ್ಮಾಣವಾಗಿದೆ. ಸ್ವರ್ಗವನ್ನೇ ತರಗಿಡಿಸುವ ಗಾಜಿನ ಅರಮನೆಯನ್ನು ಸುಮಾರು 30 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಕುಂದವಾಡ ಕೆರೆ ಬಳಿ 108 ಮೀಟರ್ ಉದ್ದ, 68 ಮೀಟರ್ ಅಗಲ ಹಾಗೂ 18 ಮೀಟರ್ ಎತ್ತರದಲ್ಲಿ ಗಾಜಿನ ಅರಮನೆ ನಿರ್ಮಾಣವಾಗಿದೆ. ಗಾಜಿನ ಮನೆಗೆ 1.50 ಕೋಟಿ ವೆಚ್ಚದಲ್ಲಿ ಗ್ರಾನೈಟ್, 1.99 ಕೋಟಿ ವೆಚ್ಚದಲ್ಲಿ ಕಾಂಪೌಂಡ್, 1.08 ಕೋಟಿ ವೆಚ್ಚದಲ್ಲಿ ತೋಟಗಾರಿಕೆ, ಹಾಗೆ ಉದ್ಯಾನವನ ನಿರ್ಮಾಣದ ಬಗ್ಗೆ 6 ಎಕರೆ ಜಾಗದಲ್ಲಿ 4 ಕೋಟಿ ವೆಚ್ಚದಲ್ಲಿ ಸಿದ್ಧವಾಗುತ್ತಿದೆ. ಇಡೀ ಗಾಜಿನ ಅರಮನೆಗೆ ಸೇಂಟ್ ಗೋಬೆನ್ ಗ್ಲಾಸ್ ಅನ್ನು ಬಳಸಲಾಗಿದೆ. ಅವುಗಳ ಮಧ್ಯ ಸಂಗೀತ ಕಾರಂಜಿ ಮಾಡುವ ಯೋಜನೆ ತೋಟಗಾರಿಕೆ ಇಲಾಖೆ ಹೊಂದಿದೆ. ಅಲ್ಲದೆ ಗಾಜಿನ ಅರಮನೆಯಲ್ಲಿ ಎಲ್ಲಾ ರೀತಿಯ ಹೂಗಳನ್ನು ಬಳಸಿ ಅಲಂಕರಿಸಲಾಗುತ್ತದೆ. ಗಾಜಿನ ಅರಮನೆಯ ಒಳಗೆ ಪ್ರವೇಶಿಸುವವರಿಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಬೇಕು. ಅದಲ್ಲದೆ ಸಣ್ಣ ಮಕ್ಕಳಿಗೆ 5 ರೂಪಾಯಿ ಹಾಗೂ ದೊಡ್ಡವರಿಗೆ 20 ರೂಪಾಯಿ ಎಂದು ಫಿಕ್ಸ್ ಮಾಡಲಾಗಿದೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಾಜಿನ ಮನೆಯನ್ನು ಶೃಂಗರಿಸುತ್ತಾರೆ. ಯುವಕ ಯುವತಿಯರು ಗಾಜಿನ ಅರಮನೆಗೆ ಪ್ರವೇಶ ನೀಡಿ ಸೆಲ್ಫಿಯನ್ನು ತೆಗೆದುಕೊಳ್ಳುತ್ತಾರೆ. ಅಲ್ಲದೆ ಫೋಟೋಶೂಟ್ ಕೂಡ ಮಾಡುತ್ತಾರೆ. ಗಾಜಿನ ಅರಮನೆಯ ಸೌಂದರ್ಯ ತುಂಬಾ ಸುಂದರವಾಗಿದೆ ಹಾಗೂ ವಿಶಾಲವಾಗಿದೆ. ಗಾಜಿನ ಅರಮನೆಯಲ್ಲಿ ಮೊದಲ ಬಾರಿಗೆ ನೋಟಗಾರ ಚಲನಚಿತ್ರದ ಒಂದು ಹಾಡಿಗೆ ನೃತ್ಯವನ್ನು ಮಾಡಲಾಗಿದೆ. ಮದ